Thank you. ನನ್ನ ರೂಮಲ್ಲಿ ರೆಡಿ ಆಗು ಅಂತೆ. ಇನ್ನೇನು ಪ್ರೇಣ ಮನೆಯವ್ರು ಬಂದ್ಬಿಡ್ತಾರೆ. सूर्य नन हिंदे बिंदे मन मन कण्डिर्तानंत नन अस्ट कोप बरती नवीन प्लीज हिंग आडबेड़ स्वल्प ताळ्मे इरली ताळ्मे कळ्कोंबिट्टिदीनि जन नानु अर्पितन सहिसो मोदलु सूर्यन गुद्दे गुद्दे सहिसो बेकागित्तु नानु सहिसि नवीन सिट्नल्लि बायिगे बंदिद्देल्ल माताडबेड़ ಮನೆಯವರು ಯಾರಾದರೂ ಕೇಳಿಸ್ಕೊಂಡ್ರೆ ಆಮೇಲೆ ನಮಗೆ ಕಷ್ಟ ಇದನ್ನೆಲ್ಲ ಬಿಟ್ಟು ಮೊದಲು ನೀ ಮದುವೆ ಬಗ್ಗೆ ಗಮನ ಕೊಡಿ ನಾನು ಅಲ್ಲೇ ಬಂದು ಸಿಗ್ತೀನಿ ನಿಮಗೆ ಓಕೆ ಸಿಗೋಣ ಹಾ ಒಂದು ನಿಮಿಷ ಅದು ನಾನು ನಿಮಗೆ ಅವತ್ತು ಗಿಫ್ಟ್ ಕೊಟ್ಟಿದ್ನಲ್ಲ ಅದೇ ಡ್ರೆಸ್ ಹಾಕ್ಕೊಳ್ಳಿ ನೀವು ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಹೌದಾ ಜನ ಅದನ್ನ ಹಾಕೊಂಡು ಬರ್ತೀನಿ ಹ್ಮ್ ಸರಿ ನವೀನ್ ನಿಮ್ಮ ಬಗ್ಗೆ ಅದ ಯಾರೇ ಏನೇ ಹೇಳಲಿ ನನಗೆ ಮಾತ್ರ ನೀವು ಸದ್ಗುಣ ಸಂಪನ್ನ ಶ್ರೀರಾಮಚಂದ್ರನೇ ಥ್ಯಾಂಕ್ ಯು ಸೋ ಮಚ್ ಜಾನ ಅರ್ಪಿತ ಕತೆ ಮುಗಿದ ಮೇಲೆ ನಮ್ಮ ಬಗ್ಗೆ ಸಾಕ್ಷಿ ಇರೋದಕ್ಕೆ ಈ ಭೂಮಿ ಮೇಲೆ ಯಾರು ಇಲ್ಲ ನಮ್ಮ ತಾರೆಗೆ ಮುಳ್ಳಾಗಿದ್ದ ಅವಳನ್ನ ಕಿತ್ತೆಸೆದ ಮೇಲೆ ನಾವು ನಡೆದಿದ್ದೆ ತಾರೆ ಜಾನ ನಮಸ್ಕಾರ ನಮಸ್ಕಾರ ಏನಾ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ನಂದೇ ದೃಷ್ಟಿ ಬೀಳತ್ ನಿನ್ಗೆ ನಮ್ಮಕ್ಕ ಚೆನ್ನಾಗೇ ಇದ್ದಾಳೆ ಅವಳಿಗೆ ದೃಷ್ಟಿ ಆಗಬಾರ್ದು ಅಂತ ಅಮ್ಮ ಮನೇಲಿ ದೃಷ್ಟಿ ಬರ್ತಿದ್ದಾರೆ ಪ್ರೇರಣಾ ಇಷ್ಟು ದೊಡ್ಡ ಫ್ಯಾಮಿಲಿಗೆ ಸೊಸೆ ಆಗಿ ಬರೋದಕ್ಕೆ ನೀನು ನಿಜವಾಗ್ಲೂ ಪುಣ್ಯ ಮಾಡಿದೀಯ ನಾವು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತೀವಿ ಹೌದು ರಾಜಾರಾಮ್ ಎಲ್ಲಿ ಬರ್ಲಿಲ್ವಲ್ಲ ಇಲ್ಲ ಅವರ ಚಿಕ್ಕಮ್ಮ ಬರ್ತಿದ್ದಾರೆ ಅವರನ್ನ ಕರ್ಕೊಂಡು ಬರಕ್ಕೆ ಸ್ಟೇಷನ್ಗೆ ಹೋಗಿದ್ದಾರೆ ಅವರ ಚಿಕ್ಕಮ್ಮ ಬರ್ತಾ ಇದ್ದಾರಾ ಅವರ ಕಂಡ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ಅವರ ಜೀವನದಲ್ಲಿ ಟೆನ್ಷನ್ ಏ ಮಾಡ್ಕೊಳ್ಳಲ್ಲ अर्थवा चिकमन अरु मरु अंदमे टेन्शन अल बनी
ಹಲೋ ಹಲೋ, ಕಳ್ದೋಗಿದ್ದೀರಾ? ಏನು ಪ್ರೇರಣೆ ನೋಡ್ತಾ ಹಾಗೆ ಮೈ ಮರ್ತೋಗಿದ್ರಿ ಅನ್ಸುತ್ತೆ. ನೋಡಿದೆ ಜನ ಅವಳನ್ನ, ಹೇಗೆ ಮೀರಾ ಮೀರಾ ಅಂತ ಮಿಂಚ್ತಾ ಇದ್ಲು. ಮದುವೆ ಹತ್ತಿರ ಬಂದಷ್ಟು ಹೆಣ್ಣುಮಕ್ಕಳ ಮುಖದಲ್ಲಿ ಕಳೆ ಜಾಸ್ತಿ ಆಗುತ್ತೆ. ಲಂಡನ್ ನಲ್ಲಿ ನನ್ನ ಜೊತೆ ಹೇಗೆ ಜೀವನ ಮಾಡ್ತೀನಿ ಅಂತ ಕಲ್ಪನೆ ಮಾಡ್ಕೊಂಡು ತುಂಬಾ ಎಕ್ಸೈಟ್ ಆಗಿದ್ದಾಳೆ ಅನ್ಸುತ್ತೆ ಪ್ರೇರಣಾ. ಆ ಎಕ್ಸೈಟ್ಮೆಂಟು ಸೂರ್ಯನ ಮೇಲೆ ಹೊಸ್ತಾಗಿ ಹುಡ್ತಾ ಇರೋ ಪ್ರೀತಿಯಿಂದಾನು ಬಂದಿರ್ಬೋದಲ್ವಾ? ನಾನು ಒಬ್ಳು ಹೆಣ್ಣು, ನನಗ್ ಚೆನ್ನಾಗ್ ಗೊತ್ತು ಮದ್ವೆ ಹತ್ರ ಬರ್ತಿದ್ದಂಗೆ ಹುಡ್ಗಿರ್ ಮನ್ಸು ಇತ್ ಕಡೆ ಇರಲ್ಲ ಅಂತ. ಹಾಗೆ ಪ್ರೇರಣಿನ ಮನ್ಸು ಸೂರ್ಯನ ಕಡೆ ಓಡ್ತಾ ಇದೆ. ನೋಡ ಮಾದರಿ, ನನ್ನ ಪ್ರೇರಣಾ ಮಧ್ಯೆ ಯಾರೇ ಬಂದ್ರು ನಾನು ಸುಮ್ಮನಿರೋದಿಲ್ಲ. ಈ ಹುಡುಗಾಟ ಎಲ್ಲ ಬಿಟ್ಟು ಆಗೋ ಕೆಲ್ಸ ನೋಡಿ. ಪ್ರೇರಣಾ ಚಿನ್ನದ ಮೊಟ್ಟೆ ಇಡೋ ಕೋಳಿ, ಅವಳು ಕಾಳ್ ಬೇಕಿದ್ರೆ ಸೂರ್ಯನೇ ಹಾಕ್ಲಿ, ಆದ್ರೆ ಕತ್ಕುಯ್ಯೋರು ನಾವಾಗಿರ್ಬೇಕು. ನೆನ್ಪಿರ್ಲಿ, ಅದು ಅಲ್ದೆ ಈ ಲವ್ವು ಗಿವ್ವು ಎಲ್ಲ ನಿಮ್ ವಯಸ್ಸಿಗೆ ಆಗಲ್ಲ. ನನಗೊತ್ತು ಜಾರು, ನನ್ನ ಹೊಟ್ಟೆ ಉರಿತಾ ಇದೆ ಅಂತ. ಏನ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸ್? ಏನು ಬೇಡಿ. ಮೆಹಂದಿಗೆ ಬಂದಿದ್ದೀರಾ, ಸ್ವೀಟ್ಸ್ ಆದ್ರೂ ತಗೊಳ್ಳಿ. ಪಾರ್ವತಿ, ಪಾರ್ವತಿ, ಸ್ವೀಟ್ಸ್ ತಗೊಂಡ್ ಬಾ. ಕೆಲ್ಸದವ್ರೆ ಎಷ್ಟು, ಪಾರ್ಟಿ ಫಂಕ್ಷನ್ ಅಂದ್ರೆ ಇವ್ರದೇ ಬೇರೆ ಪಾರ್ಟಿ ಶುರು ಮಾಡ್ಕೊಂಡ್ ಬಿಡ್ತಾರೆ. ಪಾರ್ವತಿ. ಆಂಟಿ ಎಲ್ಲಿದೆ ಹೇಳಿ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಪರವಾಗಿಲ್ಲ, ಕೆಲ್ಸದವ್ರು ತರ್ತಾರೆ ಬಿಡು. ಪರವಾಗಿಲ್ಲ ಹೇಳಿ ಆಂಟಿ. ಅಡಿಗೆ ಮನೇಲಿ ಸ್ವೀಟ್ಸ್ ಇಟ್ಟಿದ್ದೀನಿ, ತಗೊಂಡ್ ಬರ. ಸರಿ. ಎಲ್ಲಿಟ್ಟಿದ್ದಾರೆ? ನಗು ಬರ್ತಾ ಇದೆ ಅಲ್ವಾ ನಿಂಗೆ, ನಗು ನಗು. ಅಲ್ಲ ಪ್ರೇರಣಾ, ನಿನಗೆ ದಿನಕ್ಕೆ ಒಂದ್ಸತಿನಾದ್ರೂ ಈ ತರ ಎಡವಟ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿಂಗೆ ರಾತ್ರಿ ಹಿಂದೆ ಬರಲ್ಲ ಅಲ್ವಾ? ಬೇಡ ಪ್ರೇರಣಾ, ಪಕ್ಕ ಬೂದು ತರನೇ ಕಾಣಿಸ್ತಿದ್ಯಾ ಪ್ರೇರಣಾ? ಬಟ್ಟೆ ಗಲೀಜಾಗತ್ತೆ, ದೂರ ಹೋಗು, ದೂರ ಹೋಗು, ದೂರ ಹೋಗು, ಹೋಗ್ ದೂರ. ಏನ್ ಮಾಡ್ತೀನಿ ನಿಂತ್ಕೋ ಪ್ರೇರಣಾ, ನೋ ಅಳಿಸಿ ಪ್ರೇರಣಾ, ಸುಮ್ನೆ ಇರೋ, ನನ್ ಬಟ್ಟೆ ಹಾಳಾಗತ್ತೆ. ಬೇಡ ಪ್ರೇರಣಾ, ಬಟ್ಟೆ ಹಾಳಾಗೋಗುತ್ತೆ ಪ್ರೇರಣಾ, ಬೇಡ ಬೇಡ, ಮಕ್ಕಳ ತರ ಆಡ್ಬೇಡ ನೀನು ಪ್ಲೀಸ್. ಫಂಕ್ಷನ್ ಇದೆ ಪ್ರೇರಣಾ, ಆಟಾಡ್ಬೇಡ ನಾನು ಹೇಳ್ತಾ ಇದೀನಿ ಪ್ಲೀಸ್. ಅದ ಸೈಡ್ ಇರು, ನನ್ ಬಟ್ಟೆ ಆದ್ರೆ ಪರವಾಗಿಲ್ವಾ? ಪರವಾಗಿಲ್ಲ, ಈಗ ಹಾಳಾಗೋಗಿದೆ, ಸುಮ್ನೆ ಇರು ಪ್ರೇರಣಾ, ಸುಮ್ನೆ ಇರು. ನಾ
ನಗು 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 ಸೂರ್ಯ ನಗ್ಬೇಕಪ್ಪ ಪ್ರೇರಣಾ ವಾಟ್ ಇಸ್ ದಿಸ್ ಆರ್ ಯು ಸೀರಿಯಸ್ ಏನ್ ಮಕ್ಕಳು ಮಕ್ಕಳು ಕೂಡ ಆಡ್ತಿದ್ಯ ಬುದ್ಧಿ ಇಲ್ಲ ನಿಂಗೆ ಬಟ್ಟೆ ಹಾಳಾಗಿತ್ತು ಹೊಸ ಬಟ್ಟೆ ಸೂರ್ಯ ನಗು ಸೂರ್ಯ ನಗು ಪ್ರೇರಣಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಓ ಹೌದಾ ಇಷ್ಟೇ ಬೇಡ ಬೇಡ ಅಂದ್ರು ಎರ್ಸ್ಬಿಟ್ಟೆ ಅಲ್ವಾ ನಾನು ಮಾತ್ರ ಇನ್ನ ಸುಮ್ಮನೆ ಬಿಡಲ್ಲ ಬೇಡ ಆಗ್ಲೇ ಇಲ್ಲ ನಾನು ಬೇಡ ಅಂದೆ ತಾನೆ ನಾನು ಬೇಡ ಅಂದೆ ತಾನೆ ಯಾಕೆ ಹೋಗ್ತಿದ್ಯಾ ಅಲ್ಲಿ ಚಿಕ್ಕವರಿದ್ದಾಗ್ಲೂ ಹೀಗೆ ಆಟ ಆಡ್ತಾ ಇದ್ವಿ ಅವಾಗ ಕೈಯಲ್ಲಿ ಅಕ್ಕಿಟ್ ಬದಲು ಮರಳಿತ್ತು ಇಡೀ ದಿನ ಆಡ್ತಾ ಇದ್ವಿ ನೀನು ಅವಾಗ್ಲೂ ಚೀಟ್ ಮಾಡ್ತಾ ಇದ್ವಿ ಹಾಗಾದ್ರೆ ಈಗಲೂ ನನ್ನ ಜೊತೆ ಮಾತು ಬಿಡ್ತೀಯಾ ಬಿಡ್ಬೋದು ಬಿಡ್ದೇನು ಇರ್ಬೋದು ಬಹುಶಃ ನೀನು ನನ್ಗೆ ಈ ತರ ಇದ್ರೇನೆ ಇಷ್ಟ ಅನ್ಸತ್ತೆ ಡಿ ಬಂದೆ ಯೋ ಬಾಯ್ಲಿ ಹೀಗೆ ಹೋದ್ರೆ ಕಷ್ಟ ಓ ಯಾ ಥ್ಯಾಂಕ್ ಯು ನೀನು ಕ್ಲೀನ್ ಮಾಡ್ಕೋ
ಬ್ರೆಣ್ಣ ನಾನೇ ಕ್ಲೀನ್ ಮಾಡ್ಕೋತೀನಿ. ಹೀಗೆ ಹೋದ್ರೆ ಅಷ್ಟೇನೆ, ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು. ಹೌದು, ಬೇಗ ಬೇಗ. ಮಾಧುರಿ, ಏ ಮಾಧುರಿ, ಅಕ್ಕ ಮಾಧುರಿ, ಆ ಕೆಲ್ಸದವ್ರಿಗೆ ಇದೇನಿದು ಇಷ್ಟನ್ ಕಾಜಲ್ ಸ್ಪ್ರೆಡ್ ಮಾಡ್ಕೊಂಡಿದ್ಯಾ? ಹೋಗ್ ಸರಿ ಮಾಡ್ಕೋ. ಹೌದಾ, ಏನೋ ಹೇಳಕ್ ಬಂದ್ರಿ? ಇರ್ಲಿ, ನಾನ್ ನೋಡ್ಕೊಳ್ತೀನಿ. ಇನ್ ಫಸ್ಟ್ ಮುಖ ಸರಿ ಮಾಡ್ಕೋ. ಆಕ್ಸಿಡೆಂಟಲ್ ಸಾಯ್ಲಿಲ್ವಾ? ಇವಳೆಲ್ಲಿ? ಅದು ಸೂರ್ಯನ್ ರೂಮ್ ಅಲ್ಲಿ. ರೂಮಲ್ಲಿ ಅರ್ಪಿತಾ ಇದ್ದಾಳೆ ಅಂದ್ರೆ ಏನರ್ಧ ಅರ್ಥ? ಹೇಗಿದೆಲ್ಲ ಸಾಧ್ಯ? ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ.